ನಮಸ್ಕಾರ ವೀಕ್ಷಕರೇ, ಸ್ವಾಗತ ಸುಸ್ವಾಗತ. ಓಂ ನಮಃ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ, ಗುರು ಶುಕ್ರಾಶಿರ್ಭಿಶ್ಚ ರಾಹುವೇ ಕೇತುವೇ ನಮಃ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮಗೆಲ್ಲ ದಿನ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. 30 ಮೇ 2019 ಗುರುವಾರದ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಶುಭೋದಯ, ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಆರೋಗ್ಯವಾಗಿರಲಿ, ಸಂತೃಪ್ತಿಯಾಗಿ, ಕ್ಷೇಮವಾಗಿರಲೆಂದು ಸರ್ವಶಕ್ತಿವಂತನಾದ ಪರಮಾತ್ಮನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ನಾನಿವತ್ತು ನಿಮಗೆ ಶುಭವಾಣಿಯನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಭಾಗವತದಲ್ಲಿ ಹೇಳಲಾಗುತ್ತೆ, ಸುಖವನ್ನು ಸ್ವಾಗತಿಸುವುದು ಸರ್ವೇ ಸಾಧಾರಣ ಅಲ್ವಾ. ನಮ್ಮ ಜೀವನದಲ್ಲಿ ನಾವು ಯಾರು ಕಷ್ಟ ಬೇಡಪ್ಪ, ಸದಾ ನಮಗೆ ಸುಖನೇ ಬೇಕು ಅಂತ ನಾವು ಇಷ್ಟಪಡ್ತೀವಿ. ಆದರೆ ದುಃಖ ಸುಖ ಎರಡೂ ಇರಲಿ ಅಂತ ಹೇಳುವಂತವರು ಧೀರರು. ಎರಡೂ ಇರಬೇಕು, ಸುಖ ದುಃಖ ಎರಡೂ ಇರಬೇಕು ಅಂತ ಹೇಳುವಂತವರು ಧೀರರು ಅಂತ ಹೇಳುತ್ತೆ ಭಾಗವತ. ದುಃಖವೇ ಬರಲಿ ಎನ್ನುವವರಿಗೂ ಬರಗಾಲವೇ ಎನ್ನಬೇಕು. ದುಃಖನೇ ಬೇಕು, ಸುಖ ಬೇಡ ಅಂತ ಅನ್ನುವಂಥದಕ್ಕೆ ಬರಗಾಲ ಅಂತಾರೆ. ಅದನ್ನ ಮಹಾಭಾರತದಲ್ಲಿ ಕಷ್ಟವನ್ನೇ ಅನುಭವಿಸಿದ ಕುಂತಿ ಕೃಷ್ಣನನ್ನು ಬಯಸ್ತಾಳೆ, ನನಗೆ ಕಷ್ಟಗಳೇ ಬರ್ತಾ ಇರಲಿ ಅಂತ. ಕಷ್ಟಗಳೇ ಬರ್ತಾ ಇರಲಿ ಅಂತ. ಅದಕ್ಕೆ ಇದರ ರಹಸ್ಯ ಏನಂದ್ರೆ ಹರಿಸ್ಮರಣೆ. ಅಂದ್ರೆ ಭಗವಂತನನ್ನ ನಾವೆಷ್ಟು ಸ್ಮರಣೆ ಮಾಡ್ತಾ ಹೋಗ್ತೀವಿ ಅಷ್ಟು ಧೈರ್ಯ ಬರುತ್ತೆ ಅಂತ ನನ್ನ ದೃಷ್ಟಿಕೋನ. ಮನುಷ್ಯ ಜನ್ಮದ ಆ ಗುರಿಯತ್ತ ಕೇಂದ್ರೀಕರಿಸಬೇಕು. ಆ ಭಗವಂತನ ಹತ್ರ ನಮ್ಮ ಮನಸ್ಸನ್ನ ಕೇಂದ್ರೀಕೃತಗೊಳಿಸ್ಬೇಕು. ಮನುಷ್ಯನ ಜೀವನದಲ್ಲಿ ಸುಖ ದುಃಖ ಎರಡೂ ಬರುತ್ತೆ, ಆದ್ರೆ ನಾವು ಧೈರ್ಯವಾಗಿರ್ಬೇಕು, ನಮ್ಮ ಧೈರ್ಯವನ್ನ ಕಳ್ಕೋಬಾರದು. ಫಸ್ಟ್ ಈ ದಿನದ ರಾಶಿ ಭವಿಷ್ಯ ಸ್ಟಾರ್ಟ್ ಆಗಿದ ಮುಂಚೆ ಪಂಚಾಂಗ ಶ್ರವಣ ಮಾಡೋಣ. ಇವತ್ತು ರಾಹು ಕಾಲ ಎಷ್ಟು ಗಂಟೆಗಿದೆ, ಗುಳಿಕ ಕಾಲ ಎಷ್ಟು ಗಂಟೆಗಿದೆ, ಶುಭ ಮುಹೂರ್ತ ಎಷ್ಟು ಗಂಟೆಗಿದೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಡೀತಾ ಇರೋದು ವಿಕಾರಿ ನಾಮ ಸಂವತ್ಸರ, ಉತ್ತರಾಯಣೆ ಋತು ಬಂದು ವಸಂತ ಋತು, ಕೃಷ್ಣ ಪಕ್ಷ. ಇವತ್ತು ನಕ್ಷತ್ರ ರೇವತಿ ನಕ್ಷತ್ರ, ಚಂದ್ರ ಮೀನ ರಾಶಿಯಲ್ಲಿ ಸ್ಥಿತ. ಇವತ್ತು ಸೂರ್ಯೋದಯ ಬೆಂಗಳೂರಿನಲ್ಲಿ ಬೆಳಿಗ್ಗೆ 5:56 AM, ಸೂರ್ಯ ಅಸ್ತ 6:38 PM. ಆಯುಷ್ಮಾನ್ ಯೋಗ ಬಾಲವ ಕರಣ, ಇವತ್ತು ಒಳ್ಳೆ ಸಮಯ. ಅಭಿಜಿತ್ ಮುಹೂರ್ತ ಅಂದ್ರೆ 11:51 AM ಇಂದ 12:42 PM. ಅಮೃತ ಕಾಲ ಇವತ್ತು 8:28 PM ಇಂದ 10:11 PM. ಇದು ಇನ್ನೊಂದು ಶುಭ ಸಮಯ ಅಂದ್ರೆ ಆನಂದಾದಿ ಯೋಗ 11:04 PM. ಕೆಟ್ಟ ಸಮಯ ಅಂದ್ರೆ ರಾಹುಕಾಲ 1:43 PM ಇಂದ 3:00 PM ವರೆಗೂ. ಯಮಗಂಡ ಕಾಲ 7:19 AM ಇಂದ 8:35 AM. ಗುಡಿಗ ಕಾಲ 9:52 AM ಇಂದ 11:09 ವರೆಗೂ. ದುರ್ಮುಹೂರ್ತ 10:44 AM ಇಂದ 11:25 AM. ಮತ್ತೆ ದುರ್ಮುಹೂರ್ತ 2:50 PM ಇಂದ 3:31 PM. ನಿಮ್ಗಿವತ್ತು ಶುಭ ಸಮಯ, ಶುಭ ಮುಹೂರ್ತ ಮತ್ತೆ ದುರ್ಮುಹೂರ್ತ ಎರಡು ತಿಳಿಸ್ಕೊಟ್ಟಿದ್ದೀನಿ. ಇವಾಗ ರಾಶಿ ಚಕ್ರ 12 ರಾಶಿಗಳ ದಿನ ಭವಿಷ್ಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸಿದವರಿಗೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ, ಯಾಕೆಂದ್ರೆ ಚಂದ್ರ ಚತುರ್ಥಾಧಿಪತಿ ಚಂದ್ರ ವ್ಯಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ರೇವತಿ ನಕ್ಷತ್ರ ಅಂದ್ರೆ ಬುಧ ನಕ್ಷತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಮೇಷರಾಶಿಯವರಿಗೆ ಇವತ್ತು ಅಷ್ಟು ಶುಭ ಯಾವುದೇ ಶುಭ ಕಾರ್ಯಗಳನ್ನ ಇವತ್ತು ಮಾಡದೆ ಇರೋದೇ ಒಳ್ಳೆಯದು. ವ್ಯಾಪಾರದಲ್ಲಿ ಸ್ವಲ್ಪ ದರ ನಷ್ಟ ಆಗುವಂತದಿರುತ್ತೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇವತ್ತು ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಸ್ತ್ರೀಯಿಂದ ಅಧಿಕ ಖರ್ಚು, ನಿಮ್ಮ ಸ್ತ್ರೀ ಇರ್ತಾರಲ್ಲ ಅವರಿಂದ ನಿಮ್ಗೆ ಏನಾದರೂ ಒಂದು ಖರ್ಚು ಮಾಡಿಸ್ತಾರೆ, ಗಾಯಗಳಾಗುವಂಥದ್ದು, ಸ್ವಲ್ಪ ಅಪಘಾತಗಳಾಗುವಂತಹ ಸಂಭವ. ಮೇಷರಾಶಿಯವರು ಇವತ್ತು ಎಚ್ಚರವನ್ನ ವಹಿಸ್ತೀರಿ. ರಾಶಿ ಚಕ್ರದಲ್ಲಿ ಎರಡನೆಯ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿದವರು ಈ ದಿನ ತುಂಬಾ ಒಳ್ಳೆ ದಿನ, ಎಲ್ಲಾ ಪ್ರಯತ್ನಗಳಲ್ಲೂ ಯಶಸ್ವಿ ವೃಷಭ ರಾಶಿಯವರಿಗೆ. ವ್ಯಾಪಾರಗಳಲ್ಲಿ ಯಾವುದೇ ವ್ಯಾಪಾರ ಮಾಡ್ತಾ ಇದ್ರು ಅದರಲ್ಲಿ ಲಾಭ ಆಗುವಂಥದ್ದು, ಉತ್ತಮವಾದಂತಹ ಲಾಭ, ಧನ ಲಾಭ ಆಗುತ್ತೆ ವೃಷಭ ರಾಶಿಯವರಿಗೆ. ಇವತ್ತಿನ ದಿನ ತುಂಬಾ ಶುಭ, ಯಾಕೆಂದ್ರೆ
ಚಂದ್ರ ಬುಧನ್ ನಕ್ಷತ್ರ ಅಂದ್ರೆ ರಾಶಾಧಿಪತಿ ಶುಕ್ರನಿಗೂ ಮತ್ತು ಚಂದ್ರನಿಗೂ ಚಂದ್ರಸ್ಥಿತನಾಗಿರುವಂತಹ ಬುಧನಿಗೂ ಮಿತ್ರತ್ವ ಇರೋದ್ರಿಂದ ರಾಶಿಯಲ್ಲಿ ಬುಧಸ್ಥಿತನಾಗಿರೋದ್ರಿಂದ ನಿಮಗೆ ಇವತ್ತಿನ ದಿನ ಶುಭ ಸಮಯ. ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ. ನೋಡಿ, ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ, ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿ ನಾನು ಹಾಕುವಂತ ವಿಡಿಯೋಗಳು ನಿಮ್ಗೆ ಬೇಗ ಬಂದು ತಲುಪುತ್ತೆ. ನೀವೆಲ್ಲ ನೋಟಿಫಿಕೇಶನ್ ಬೆಲ್ ಒತ್ತಲಿಲ್ಲ ಆದ್ರೆ ನಾನು ಹಾಕುವಂತ ವಿಡಿಯೋಗಳು ನಿಮ್ಗೆ ಬಂದು ತಲುಪೋದಿಲ್ಲ. ನಾನೀಗ ಗ್ರಹ ನಕ್ಷತ್ರಗಳು ಅಂದ್ರೆ ಗ್ರಹ ಸಂಚಾರ ಅದರ ಆಧಾರದ ಮೇಲೆ ನಿಮ್ಮ ರಾಶಿ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮಲ್ಲಿ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಇದ್ರೆ ನಿಮ್ಮ ಜನ್ಮ ಪತ್ರಿಕೆಯನ್ನ ತಯಾರಿಸಿ, ಅಂದ್ರೆ ನಿಮ್ಮ ಕುಂಡಲಿಯನ್ನ ತಯಾರಿಸಿ ನಿಮ್ಮ ದಶಾಭುಕ್ತಿ ಅನುಸಾರ ನಿಮ್ಮ ಇಂಡಿವಿಜುವಲ್ ಆಗಿ ಭವಿಷ್ಯವನ್ನ ನಾವು ತಿಳಿಸ್ಕೊಡ್ಬಹುದು. ಅಕಸ್ಮಾತ್ ನಿಮ್ಮಲ್ಲಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನಮ್ಮ ಹಳ್ಳಿನಲ್ಲಿ ಹುಟ್ಟಿದೀವಿ, ನಮ್ಮ ತಾಯಿ ತಂದೆ ಬರ್ಸಿಲ್ಲ ಅಂದ್ರೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಕೈಯಲ್ಲಿರುವಂತ ರೇಖೆಗಳನ್ನ ನೋಡು ಸಹ ನಿಮ್ಮ ಭವಿಷ್ಯವನ್ನ ತಿಳಿಸ್ಕೊಡಕ್ಕೆ ಅನುಕೂಲ ಆಗುತ್ತೆ. ಅಕಸ್ಮಾತ್ ನೀವು ಕೈಯೂ ಆಗ್ಲಿಲ್ಲ, ನಿಮ್ಮ ಮುಖ ಸಾಮುದ್ರಿಕ ಶಾಸ್ತ್ರ ಕೈಯಲ್ಲಿರುವಂತ ರೇಖೆಯನ್ನು ನೋಡಿ ತಿಳಿಸುವಂತ ಶಾಸ್ತ್ರವೇ ಹಸ್ತ ಸಾಮುದ್ರಿಕ ಶಾಸ್ತ್ರ. ಮುಖದಲ್ಲಿರುವಂತ ಕಣ್ಣು, ಮೂಗು, ಬಾಯಿ, ಕಿವಿ ಇದನ್ನೆಲ್ಲ ನೋಡಿ ಹೇಳುವಂತ ಶಾಸ್ತ್ರವೇ ಮುಖ ಸಾಮುದ್ರಿಕ ಶಾಸ್ತ್ರ. ಮುಖ ಸಾಮುದ್ರಿಕ ಶಾಸ್ತ್ರದಿಂದನೂ ಸಹ ನಿಮ್ಮ ಭವಿಷ್ಯವನ್ನ ತಿಳಿಸ್ಕೊಡ್ಬಹುದು. ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈಗ ನಿಮ್ಗೆಲ್ಲ ನಿಮ್ಮ ರಾಶಿಗಳು ಯಾವುದು ಅಂತ ಗೊತ್ತಿರುತ್ತೆ. ಈಗ ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿಯಲ್ಲಿ ಜನಿಸಿದಿರಿ ಅವರಿಗೆ ಈ ದಿನ ಉತ್ಸಾಹ ಬಹಳವಾದಂತಹ, ಎಲ್ಲೋದ್ರೂ ಸಹ ನಿಮ್ಮನ್ನು ನೋಡಿದ ತಕ್ಷಣ ಜನಗಳಿಗೆ ಗೌರವ ಬರುವಂತದ್ದು, ರಾಜಕಾರಣಿಗಳಿಗೆ ಗೌರವ ಮತ್ತೆ ಧೈರ್ಯ ಈ ದಿನ ನಿಮಗೆ ಹೆಚ್ಚಾಗುವಂತದ್ದು. ಇದೆಲ್ಲ ಇವತ್ತು ನಿಮಗೆ ಮಿಥುನ ರಾಶಿಯವರಿಗೆ ಶುಭ ದಿನ. ನೆಕ್ಸ್ಟ್ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕಟಕ ರಾಶಿ. ಕಟಕ ರಾಶಿಯಾಧಿಪತಿ ಚಂದ್ರನು ಭಾಗ್ಯ ಸ್ಥಾನದಲ್ಲಿ ಸ್ಥಿತನಾಗಿರುವುದರಿಂದ, ಬುಧ ನಕ್ಷತ್ರದಲ್ಲಿ ಸ್ಥಿತನಾಗಿರುವುದು ಚಂದ್ರನಿಗೂ ಬುಧನಿಗೂ ಆಗದೆ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಕಟಕ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಮಕ್ಕಳ ಜೊತೆ ವಿವಾದಗಳಾಗುವಂತದ್ದು, ಸ್ವಲ್ಪ ಜಗಳಗಳಿದ್ರೆ ಮಕ್ಕಳ ಜೊತೆಗೆ ಜಗಳಗಳಾಗುವಂತದ್ದು, ಅನಾವಶ್ಯಕವಾಗಿ ಖರ್ಚಾಗುತ್ತೆ ಹಣ, ಅದಕ್ಕೆ ಎಚ್ಚರವನ್ನ ನೀವು ಈ ದಿನ ವಹಿಸಬೇಕು. ರಾಶಿ ಚಕ್ರದಲ್ಲಿ ಐದನೆಯ ರಾಶಿಯೇ ಸಿಂಹ ರಾಶಿ. ಚಂದ್ರನು ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿರುವುದರಿಂದ, ಧನಾಧಿಪತಿ ಬುಧನ ನಕ್ಷತ್ರದಲ್ಲಿ ಸ್ಥಿತನಾಗಿರುವುದರಿಂದ, ಲಾಭಾಧಿಪತಿ ಬುಧನ ನಕ್ಷತ್ರದಲ್ಲಿ ಸ್ಥಿತನಾಗಿರುವುದರಿಂದ ಸ್ವಲ್ಪ ನಿಮಗೆ ಸಿಂಹ ರಾಶಿಯವರಿಗೆ ಒಂಥರ ದುಡ್ಡು ಬಂದಂಗೆ ಆಗುತ್ತೆ, ಮತ್ತೆ ಕಳ್ಕೊಳ್ಳುವಂತ ಪರಿಸ್ಥಿತಿಗಳು ಬರುತ್ತೆ, ವ್ಯಾಜ್ಯಗಳಲ್ಲಿ ಸಿಲುಕುವಂಥದ್ದು. ಅದಕ್ಕೆ ಯಾರು ಜಗಳಗಳು ಆಗ್ತಾ ಇದ್ರೆ ಅಲ್ಲಿ ಸಮಾಧಾನ ಮಾಡಕ್ಕೆ ನೀವು ಹೋದ್ರೆ ನೀವು ಆ ಜಗಳಗಳಲ್ಲಿ ಸೇರ್ಕೊಳ್ಳುವಂತ ಪರಿಸ್ಥಿತಿಗಳು ಬರಬಹುದು. ನಿಮ್ಮ ಕೆಲಸಗಳಲ್ಲಿ ಏನೋ ನಾನು ಮಾಡಿದ ಕೆಲಸದಲ್ಲಿ ಏನೋ ಮೂರ್ಖತನ ಅನ್ನುವಂತಹ ಪರಿಸ್ಥಿತಿಗಳು ಬರುತ್ತೆ. ಅದಕ್ಕೆ ಸ್ವಲ್ಪ ಈ ದಿನ ನೀವು ಎಚ್ಚರವನ್ನ ವಹಿಸಿ. ರಾಶಿ ಚಕ್ರದಲ್ಲಿ ಆರನೆಯ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಒಳ್ಳೆ ದಿನ, ವೃತ್ತಿಯಲ್ಲಿ ಲಾಭ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಪತಿ ಪತ್ನಿಯ ಸಹಕಾರ. ಅಂದರೆ ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ಸಿಗುತ್ತೆ. ನೀವು ಸ್ತ್ರೀಯಾಗಿದ್ರೆ ಪುರುಷನಿಂದ, ಅಥವಾ ನೀವು ಪುರುಷನಾಗಿದ್ರೆ ನಿಮ್ಮ ಪತ್ನಿಯಿಂದ ನಿಮಗೆ ಅನುಕೂಲಗಳು, ಈ ದಿನ ಸಹಕಾರಗಳು ಸಿಗುವಂತ ಚಾನ್ಸ್ ಇದೆ. ರಾಶಿ ಚಕ್ರದಲ್ಲಿ ಏಳನೆಯ ರಾಶಿಯೇ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ದಿನ ಏನಿದೆ, ಮನೆಗೆ ನೀವು ಹಾಸಿಗೆಗೆ ಸಂಬಂಧಪಟ್ಟಂತಹ, ಅಂದ್ರೆ ನಿಮ್ಮ ಬೆಡ್ರೂಮ್ಗೆ ಸಂಬಂಧಪಟ್ಟಂತಹ ಬಟ್ಟೆಗಳನ್ನ, ಕರ್ಟನ್ಗಳನ್ನ ನೀವು ಇವತ್ತು ಕೊಂಡ್ಕೊಂಡ್ರೆ ಅನುಕೂಲಗಳು ಆಗುತ್ತೆ. ನಿಮ್ಮ ಪತಿ ಅಥವಾ ಪತ್ನಿಯಿಂದ ಸುಖ ಸಿಗುವಂತಹ ಚಾನ್ಸಸ್ ಇರುತ್ತೆ. ಅಲಂಕಾರ ವಸ್ತುಗಳಿಗಾಗಿ ನೀವು ಹಣ ಖರ್ಚು ಮಾಡೋದ್ರಿಂದ ಅನುಕೂಲ, ಸ್ತ್ರೀಯಿಂದ ಸುಖ. ರಾಶಿ ಚಕ್ರದಲ್ಲಿ ಎಂಟನೆಯ ರಾಶಿಯೇ ವೃಷಿಕ ರಾಶಿ. ವೃಷಿಕ ರಾಶಿಯಲ್ಲಿ ಜನಿಸಿದಂಥವರಿಗೆ ಎಲ್ಲಾ ಪ್ರಯತ್ನಗಳಲ್ಲಿ ಸ್ವಲ್ಪ ಸೋಲಾಗುವಂಥದ್ದು, ಮಕ್ಕಳ ಜೊತೆ ವಾದ ವಿವಾದಗಳಾಗುವಂಥದ್ದು, ಅಥವಾ ಜಗಳಗಳಾಗುವಂಥದ್ದು, ಅಥವಾ ಮಕ್ಕಳಿಗೆ ಆರೋಗ್ಯಗಳು ತೊಂದರೆಗಳಾಗುವಂಥದ್ದು, ನಿಮ್ಮ ಮಕ್ಕಳಿಗೆ ಸೋಲಾಗುವಂತಹ ಲಕ್ಷಣಗಳಿರುತ್ತೆ. ಸ್ವಲ್ಪ ನೀವು ಎಚ್ಚರವನ್ನ ವಹಿಸ್ರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹ ಮಕ್ಕಳ ಬಗ್ಗೆ ಸ್ವಲ್ಪ ನೀವು ಅಟೆನ್ಷನ್ ಈ ದಿನ ಕೊಡಬೇಕಾಗಿ ಬರುತ್ತೆ. ರಾಶಿ ಚಕ್ರದಲ್ಲಿ ಒಂಬತ್ತನೆಯ ರಾಶಿಯೇ ಧನುರ್ ರಾಶಿ ಅಥವಾ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ
ಸ್ವಲ್ಪ ಈ ದಿನ ಮಾನಸಿಕವಾಗಿ ಹಿಂಸೆ, ಏನೋ ಮಾನಸಿಕವಾಗಿ ಟೆನ್ಷನ್ನು, ಖುಷಿ ಅನ್ನೋದು ಕಮ್ಮಿ ಆಗುವಂಥದ್ದು, ದುಃಖ ಅನ್ನೋಂಥದ್ದು ಜಾಸ್ತಿ ಆಗುವಂಥದ್ದು, ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸಗಳಾಗುವಂಥದ್ದು. ಅದಕ್ಕೆ ಎಣ್ಣೆ ಪದಾರ್ಥಗಳನ್ನ ಇವತ್ತು ಜಾಸ್ತಿ ತಿನ್ನಬೇಡಿ. ಎಲ್ಲದರಲ್ಲೇ ಪಾನಿಪುರಿ, ಸಮೋಸ ಈ ತರ ಚಾಟ್ಸ್ ತಿಂದು ಆರೋಗ್ಯವನ್ನ ಕೆಡಿಸ್ಕೋಬೇಡಿ. ಆರೋಗ್ಯ ಕೆಡುವಂತಹ ಲಕ್ಷಣಗಳು ಇವತ್ತು ನಿಮಗೆ ಕಾಣಿಸ್ತಾ ಇದೆ. ರಾಜಚಕ್ರದಲ್ಲಿ ಹತ್ತನೆಯ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರಿಗೆ ನೀವು ವಾಸ ಮಾಡುವಂತಹ ನೆರೆಹೊರೆಯವರಿಂದ ಸಹಕಾರ, ನೀವೇನು ಉದ್ಯೋಗದಲ್ಲಿ ಕೆಲಸದಲ್ಲಿದ್ರೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮಗೆ ಅಕ್ಕಪಕ್ಕದವರಿಂದ ಸಹಕಾರ, ಏನಾದ್ರೂ ನೀವು ಹತ್ತಿರ ಪ್ರಯಾಣಗಳನ್ನ ಮಾಡಿದ್ರೆ ಅದರಿಂದ ನಿಮಗೆ ಇವತ್ತು ಲಾಭ ಅನ್ನೋದು ಆಗುತ್ತೆ. ರಾಶಿಚಕ್ರದಲ್ಲಿ ಹನ್ನೊಂದನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ಖರ್ಚಾಗುವಂಥದ್ದು, ಪ್ರಯೋಜನಕ್ಕೆ ಬಾರದ ಖರ್ಚುಗಳು, ನೀವು ಮಾಡುವಂತ ಕಾರ್ಯಗಳಲ್ಲಿ ವಿಘ್ನಗಳಾಗುವಂಥದ್ದು. ಅದಕ್ಕೋಸ್ಕರ ನೀವು ಹಣ ಖರ್ಚು ಮಾಡಬೇಕಾದ್ರೆ ಇವತ್ತು ಎಚ್ಚರಿಕೆಯನ್ನ ವಹಿಸಿ. ರಾಶಿಚಕ್ರದಲ್ಲಿ ಹನ್ನೆರಡನೇ ರಾಶಿಯೇ ಮೀನರಾಶಿ. ಯಾರ್ಯಾರು ಮೀನರಾಶಿಯಲ್ಲಿ ಹುಟ್ಟಿದಿರಿ, ಅವರು ಯಾರ್ಯಾರು ಸುಗಂಧ ದ್ರವ್ಯ ವ್ಯಾಪಾರಗಳು, ಬಟ್ಟೆ ವ್ಯಾಪಾರಗಳು, ಚಿತ್ರ ವಿಚಿತ್ರ ಬಟ್ಟೆಗಳ ವ್ಯಾಪಾರದಲ್ಲಿರುವಂತವರು, ಫ್ಯಾಷನ್ ಇಂಡಸ್ಟ್ರಿ ಮತ್ತೆ ಗಾರ್ಮೆಂಟ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುವಂತವರಿಗೆ, ವ್ಯಾಪಾರಸ್ಥರಿಗೆ ಮತ್ತೆ ಅವರಿಗೆಲ್ಲರೂ ಸಹ ಅನುಕೂಲಗಳು ಮತ್ತು ಧನ ಲಾಭ ಆಗುವಂಥದ್ದು. ಮತ್ತೆ ಮೀನರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಶುಭ ದಿನ, ಸನ್ಮಾನಗಳು ಆಗುವಂತಹ ಲಕ್ಷಣಗಳಿದೆ. ಸಮಸ್ತ ಲೋಕೋ ಸುಖಿನೋ ಭವಂತು. ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿ, ನಾನು ಹಾಕುವಂತ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ನಿಮ್ಮ ಜಾತಕವನ್ನ ತೋರಿಸಬೇಕು ಅಂದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಜಾತಕ ನೋಡಿ ನಿಮ್ಮ ದಶಾಭಕ್ತಿ ಅನುಸಾರ ನಿಮ್ಮ ಇಂಡಿವಿಜುವಲ್ ಭವಿಷ್ಯವನ್ನ ಸಹ ಹೇಳ್ಬೋದು. ನಿಮ್ಮಲ್ಲಿ ಜಾತಕ ಇಲ್ಲ ಅಂದ್ರೆ ನಿಮ್ಮ ಮುಖ ನೋಡಿ ಹೇಳ್ಬೋದು, ಇಲ್ಲ ಅಂದ್ರೆ ಹಸ್ತದ ರೇಖೆಗಳನ್ನ ನೋಡಿ ಹೇಳ್ಬೋದು. ಇದನ್ನ ಹಸ್ತ ಸಾಮುದ್ರಿಕ ಶಾಸ್ತ್ರ, ಮುಖ ಸಾಮುದ್ರಿಕ ಶಾಸ್ತ್ರದಿಂದ ಸಹ ನಿಮ್ಮ ಭವಿಷ್ಯವನ್ನ ನಾವು ನಿಮಗೆ ತಿಳಿಸ್ಕೊಡಕ್ಕೆ ಸಹಾಯ ಆಗುತ್ತದೆ. ಧನ್ಯವಾದಗಳು.